ಮಿಸ್ ಆದ್ಮೇಲೆ ಏನ್ ಮಾಡಿದ್ರಿ? ನನ್ಗೊಂಥರ ಕೈ ಕಾಲೇ ಆಡ್ಲಿಲ್ಲ ಅವತ್ತು. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಡಾಕ್ಟರ್ ನರೇಂದ್ರ ರಂಗಪ್ಪ ಅವ್ರು ಅವಾಗ ಅವಾಗ ತಾಯಿ ಬಗ್ಗೆ ಹೇಳ್ತಾ ಇದ್ರು. ನಾನು ಅದನ್ನ ನಂಬಿರ್ಲಿಲ್ಲ ಅವಾಗ ಅಷ್ಟೊಂದಾಗಿ. ನನ್ಗೆ ಅವಾಗ ಅನಿಸ್ತು ಮೋಸ್ಟ್ಲಿ ಈ ತಾಯಿ ಇದಕ್ಕೆ ಬಂದು ಸನ್ನಿಧಾನಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರನೇ ಮೋಸ್ಟ್ಲಿ ಇದೆಲ್ಲ ಆಗಿರ್ಬೋದು ಅಂತೇಳಿ ಅನಿಸ್ತು. ಅವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಸ್ವಿಚ್ ಆಫ್ ಮಾಡಿ ನಾನು ಇಮಿಡಿಯೇಟ್ ಆಗಿ ಯಾವುದೋ ಬಸ್ ಹತ್ತದೆ, ಹೆಂಗೆ ಹತ್ತದೆ, ಹೆಂಗ್ ಯಾವ ಸ್ಥಿತಿಲಿ ಬಂದೆ ಅಂತ ನನಗೂ ಗೊತ್ತಿಲ್ಲ. 3 ದಿವಸ ನಾನು ಇಲ್ಲೇ ಇದ್ದೆ. 3 ದಿವಸ ಇಲ್ಲೇ ಇದ್ದೆ. ಊಟ ತಿಂಡಿ ಏನು ತಿನ್ಬೇಕು ಮಾಡ್ಬೇಕು ಅಂತ ಏನು ಅನ್ಸ್ತಾನೆ ಇರಲಿಲ್ಲ ಸರ್. ಅದೇನೋ ಒಂಥರ ಜೀವನನೇ ಬೇಡ ಅನ್ಸ್ಬಿಡ್ತಿದ್ದೆ. ಮುಳುಗಿ ಹೋಗೋನಿಗೆ ಒಂದು ಹುಲ್ಲು ಕಡ್ಡಿ ಕೂಡ ಆಸರೆ ಆಗಿ ಕಾಣುತ್ತಂತೆ. ಇಂಥ ಪರಿಸ್ಥಿತಿಯಲ್ಲಿ ಮಧುಗೆ ಒಂದು ಹಡಗೆ ಸಿಕ್ಕಿರುವಂಥ ಪವಾಡ ನಡೆಯುತ್ತೆ. ಅದು ಈ ಉಜ್ಜಯಿನಿ ಮಹಾಕಾಳಿ ಹಾಗೂ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆರಾಮಾಗಿ ಇಲ್ಲೇ ಇದ್ಬಿಟ್ಟಿದೆ ಸರ್. ಅದೊಂದು ಮಿರಾಕಲ್ ಅಂತ ಹೇಳ್ಬೋದು. ಮೊಬೈಲ್ ಆಟೋಮೆಟಿಕ್ ಆಗಿ ರಿಂಗ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಕಳ್ತನ ಮಾಡಿದವರು ಸಿಕ್ಕಾಕೊಂಡಿದ್ದಾರೆ. ಗೊತ್ತಾಗದೆ ನಿಮ್ಮ ಮೇಲೆ ಅನುಮಾನನೂ ಪಟ್ಟೆ, ನಿಮಗೆ ಅವಮಾನನೂ ಮಾಡಿದೆ. ದಯವಿಟ್ಟು ಕ್ಷಮಿಸಿ ಪ್ಲೀಸ್, ನೀವು ಕೆಲಸಕ್ಕೆ ಬಂದು ಸೇರ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ದೈವ ಸನ್ನಿಧಿಗಳಲ್ಲಿ ಇಂಥ ಅದೆಷ್ಟೋ ಅಚ್ಚರಿಗಳು ನಡೀತಾನೆ ಇರ್ತವೆ. ಅದಕ್ಕೆ ಹೇಳೋದು ನಂಬಿಕೆನೇ ದೊಡ್ಡ ಶಕ್ತಿ ಅನ್ನೋದು. ಈ ಉಜ್ಜಯಿನಿ ಮಹಾಕಾಳಿ ಹಾಗೂ ಬಂಡಿ ಮಹಾಕಾಳಿ ಅನ್ನೋ ದೇವಿಯರಿಬ್ಬರ ಕ್ಷೇತ್ರ ಇಂಥ ಅನೇಕ ಪವಾಡ ಸದೃಶ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಈ ಟೆಂಪಲ್ಲು ತುಂಬ ಹಳೆಯದು, ಚೋಳರ ಕಾಲಕ್ಕೆ ಹೋಗ್ತದೆ ಇದು. ಈ ಚೋಳರ ಕಾಲದಲ್ಲಿ ಅಲ್ಲಿ ಒಂದು ರಾಮದೇವರ ಗುಡಿ ಅಂತ ಒಂದು ಮಾಡಿದ್ದಾರೆ. ಆದರೆ ಎದುರುಗಡೆ ಈ ಒಂದು ಟೆಂಪಲ್ ಇದೆ. ಈ ಟೆಂಪಲ್ ಇತಿಹಾಸಕ್ಕೆ ಹೋದರೆ ನಾವು, ನನಗೆ ಗೊತ್ತಿರೋ ಪ್ರಕಾರ 1920 ಮತ್ತು 30 ಈ ಮಧ್ಯದಲ್ಲಿ ಈ ಟೆಂಪಲ್ನಲ್ಲಿ ಬಂತು ಅನ್ನೋ ಒಂದು ವಿಷಯ ನನಗೆ ತಿಳಿದಿದೆ. ಹೇಗೆ ಅಂದರೆ 1910 ಭೋವಿ ಕುಲಸ್ಥರಾದ ಮುನಿವೆಂಕಟಪ್ಪನವರ ವಾಸದ ಮನೆ. ಆ ವಾಸದ ಮನೆಯಲ್ಲೇ ಅಮ್ಮನವರು 2 ಹೆಣ್ಣುಮಕ್ಕಳ ಸ್ವರೂಪವಾಗಿ ಬಂದು ಮೈ ತುಂಬಿ ಬಂದು, ಈ ಸ್ಥಳ ನನ್ನದು, ಈಗ ಈ ಸ್ಥಳದಲ್ಲಿ ವಾಸ ಮಾಡೋ ಯೋಗ್ಯವಿಲ್ಲ, ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ನೀನು ಬೇರೆಡೆ ಹೋಗಿ ವಾಸ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಬಂದು ಆತನ್ನು ಕೇಳ್ತಾಳೆ. ದೇವರುಗಳು ಗುಡಿ ಗೋಪುರಗಳಿಗೆ ಪರೋಕ್ಷವಾಗಿ ಇಂಥ ಪ್ರೇರಣೆ ಕೊಡೋದು ಹೊಸತೇನಲ್ಲ. ಆದರೂ ವರ್ತಕರಾಗಿದ್ದ ಮುನಿ ವೆಂಕಟಪ್ಪ ಒಂದಷ್ಟು ಕಾಲ ಈ ಕನಸನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಆಗ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ತದನಂತರ ಒಂದು ದಿವಸ ಆತ ಮಲ್ಕೊಂಡಿರೋ ಸಮಯದಲ್ಲಿ ಭೂಕಂಪದ ಶಬ್ದದ ರೀತಿಯಲ್ಲಿ ಒಂದು ಶಬ್ದವಾಯಿತು. ಆ ಶಬ್ದವನ್ನು ಗಮನಿಸಿ ಆತ ಆಚೆಗೆ ಓಡೋಗ್ತಾನೆ, ಏನು ಶಬ್ದ ಹೀಗಾಗಿದೆಯಲ್ಲ ಅಂತ. ತದನಂತರ ಬೇರೆ ಕಡೆ ಎಲ್ಲ ಆಚೆ ಕಡೆ ಇರುವಂಥ ಸ್ಥಳವನ್ನೆಲ್ಲ ನೋಡಿ, ಬೇರೆ ಕಡೆ ಎಲ್ಲ ನೋಡಿದಾಗ ಏನು ಶಬ್ದವಿರುವುದಿಲ್ಲ, ವ್ಯತ್ಯಾಸ ಇರುವುದಿಲ್ಲ. ತದನಂತರ ಮನೆಯ ಒಳಕ್ಕೆ ಬಂದು ನೋಡೋಷ್ಟೊಳಗಾಗಿ ಭೂಮಿಯ ನೆಲಭಾಗದಿಂದ ಇಲ್ಲಿ ಬಾವಿ ಬಂದಿದೆ. ಆ ಬಾವಿ ಒಳಗಿಂದಾನೇ ಅಮ್ಮನವರು ಉದ್ಭವ ಆಗಿ ಕಳಶ ರೂಪಗಳಲ್ಲಿ ಉದ್ಭವ ಆಗಿರುತ್ತಾನೆ. ಆ ಜಾಗದಲ್ಲಿ ಒಂದು ಹೊಂಡ ಇತ್ತು. ಆ ಹೊಂಡ ತೆಗೆದಾಗ ಅವರಿಗೆ ಅಲ್ಲಿ 2 ಕುಕ್ಕೆಗಳು ಸಿಕ್ಕಿದ್ವು, ತಾಮ್ರದ ಕುಕ್ಕೆಗಳು, ಬಿಂದಿಗೆ ಅಂತ ಹೇಳ್ತೀವಿ ನಾವು. ಅದನ್ನು ಅವರು ತೆಗೆದುಕೊಂಡು ಆ ಜಾಗದಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು.
ಹೀಗೆ ಆರಂಭದಲ್ಲಿ ಒಂದು ಕುಟುಂಬದ ದೇವತೆಗಳಾಗಿ ಬಂದ ಉಜ್ಜಯಿನಿ ಮಹಾಕಾಳಿ ಹಾಗೂ ಬಂಡಿ ಮಹಾಕಾಳಿ ಅನ್ನೋ ಸಹೋದರಿಯರು ಬೇಡಿ ಬಂದ ಭಕ್ತರನ್ನು ಈವತ್ತಿಗೂ ಕೈಬಿಟ್ಟಿಲ್ಲ. ಅದೇ ರೀತಿ ತನ್ನನ್ನ ಕಡೆಗಣಿಸಿದ್ದಕ್ಕಾಗಿ ಮುನಿ ವೆಂಕಟಪ್ಪನ ಕುಟುಂಬಕ್ಕೆ ದೊಡ್ಡ ಆಘಾತವನ್ನು ನೀಡ್ತಾರೆ. ಅದೇ ರೀತಿಯಾಗಿ 70ರ ಮೇಲೆ 1998 ಯಾವುದೇ ರೀತಿಯಾಗಿ ಪೂಜಾ ವಿಧಾನಗಳಿಂದ ಮತ್ತೊಂದು ಇಲ್ಲದ ಸಮಯದಲ್ಲಿ ಈ ಮುನಿ ವೆಂಕಟಪ್ಪನವ್ರು ತೀರು ಹೋಗ್ತಾರೆ. ಮುನಿ ವೆಂಕಟಪ್ಪನವ್ರು ತೀರು ಹೋದ್ಮೇಲೆ ಅವ್ರ ಮಗ ಕೆ ಟಿ ರಾಮಚಂದ್ರ ಅನ್ನೋರು ಈ ದೇವಸ್ಥಾನ ಕಡೆ ಬರೋದಿಲ್ಲ, ಗಮನ ಹರಿಸೋದಿಲ್ಲ. ತದನಂತರ ಅಮ್ಮನವರು 1998 ಅವರಿಗೆ ಒಂದು ಕಾಯಿಲೆ ರೂಪದಲ್ಲಿ ಹೃದಯ ಬಾಧೆಯ ರೂಪದಲ್ಲಿ ಬಂದು ಅಮ್ಮನವರು ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡು ನೀನು ನನ್ನ ಪೂಜೆಗೆ ಬಂದಿಲ್ಲ, ಆದ್ದರಿಂದ ನಿನ್ನ ಸಂಹರಿಸುತ್ತೇನೆ ಅಂತೇಳಿ ಅಮ್ಮನವರ ಕತ್ತಿಯನ್ನು ತೆಗೆದು ಅಮ್ಮನವ್ರನ್ನ ಬಗೆದು ಹಾಕಿದಾಗೆ ಮಾಡ್ತಾರೆ. ಈ ದೇವಸ್ಥಾನದ ಇತಿಹಾಸನ ತಿಳ್ಕೊಂಡ್ರಿ. ಒಂದು ಕಾಲದಲ್ಲಿ ಇಲ್ಲಿ ಪೂಜೆ ನಡೆಯೋದೇ ನಿಂತು ಹೋಗಿತ್ತು. ಆಮೇಲೆ ಇದ್ರ ಜೀರ್ಣೋದ್ಧಾರದ ಕೆಲಸ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಆದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಯಾರೂ ಮುಂದೆ ಬರಲಿಲ್ಲ. ಹಾಗಾದರೆ ಈ ದೇವಸ್ಥಾನ ಈ ಮಟ್ಟಕ್ಕೆ ಹೇಗೆ ಬೆಳೀತು?